不是。ನಿಮ್ಮ ಮಕ್ಕಳೊಳಲ್ಲಿ ಬಡ್ಡೆ ಶಾಲೆ ಬಿಟ್ಟು ನಿಂತ್ಕೊಂಡು ನೋಡ್ತಿರೋದು. ಆರ್ನ ಹೆಂಗಾಯ್ತು ಆರ್ನ ಇರೋ ಹೊಂಡ ರೆಜೆಂಡ್ರಿ ಬೈಕ್ ಇದ್ರ ಮೇಲೆ ಒಂಥರ ಇಲ್ಲಿ ಮೇಲೆ ಗಣೇಶ ಕೂತ್ಕೊಂಡು ಆಗುತ್ತೆ. ಶಿಕಾರಿಪುರ ಮೇನ್ ರೋಡ್ ಬೆಂಗಿ ರೋಡ್ ಮಾತ್ರ ಈ ಜಿಲೇಬಿ ರೋಡ್ ಅನ್ನ ನೋಡಿ ನನ್ನ ಒಳಗೆಂದು ನಾನೇ ಅರಿಯದ ಸೊ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ಪ್ರೆಸೆಂಟ್ ಏನಪ್ಪ ಡಿ ವಿ ಶಶಿ ಅದೋ ಊರ ಇದ್ಕೊಂಡೆ ನಾನು ಅನ್ಕೊಂಡಿರ್ತೀರಿ. ಸೊ ನಮ್ಮ ಬ್ರದರ್ ಊರಿಗೆ ಬಂದಿದ್ದೆ ನಮ್ಮ ಡಾರ್ಲಿಂಗ್ ಹೊಡೆದಾಗ ಮಿನಿಮಮ್ ಅಂದ್ರೆ ಎರಡು ವರ್ಷ ಆಗಿತ್ತು ಹೋಗಿದ್ದಿಲ್ಲ. ಸೊ ಹಂಗೆ ಹೋಗೋಣ ಅಂತ ಬಂದೆ. ಹಾಗೆ ನಮ್ಮ ಬ್ರದರ್ ಲೆಜೆಂಡ್ ಗಾಡಿ ಸ್ಪೆಂಡರ್ ಇವತ್ತು ಈ ಹೊಡೆದ ನಿಮಗೆ ಒಂದು ಲೆಜೆಂಡರ್ ಬೈಕ್ನ ಹೊಡೆಯೋಣ ಅಂತೇಳಿ. ಸೊ ಡ್ರೈವ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಶಿವಮೊಗ್ಗದ ಹತ್ರ ಇರೋದು ನಾವು ಪ್ರೆಸೆಂಟ್ ಇವಾಗ ಈ ಹಳ್ಳಿ ಇರೋದು ಶಿವಮೊಗ್ಗದ ಹತ್ರ ಇರೋ ಹಳ್ಳಿ. ಸೊ ಹಾಗೆ ನೋಡೋಣ ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ಅಂತೇಳಿ ಈ ವಿಡಿಯೋದ ಆದಷ್ಟು ಶೇರ್ ಮಾಡ್ತೀನಿ. ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್ ಎಕ್ಸ್ಪೀರಿಯೆನ್ಸ್ ಅಂದರೆ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ಏನಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಯಾವಾಗಲೂ ಗಾಡಿ ತೆಗಿಯೋತ್ನಾಗೆ ಇಲ್ಲಿ ಇಲ್ಲಿ ಹೊರ್ಸೋದು ಕಳಿಸಿ ನೋಡಿ ಆಗಿರೋದು ನೋಡಿ ಹೆಂಗಾಗೈತೆ ಆಯ್ಸಿ ಅಲ್ಲೇ ಓಪನ್ ಆಗೋದು ಗೊತ್ತ. ಈ ಪಾರ್ಟಿಗೆ ಬಟ್ಟೆ ತಗೊಂಬ ಅಂದರೆ ತಂದಿರೋ ನೋಡಿರಿ ಬಟ್ಟೆ ತಗೊಂಡು ಹೊರ್ಸ್ರಪ್ಪ ಅಂದರೆ ಬ್ಯಾಗ್ ತಗೊಂಬಂದ್ರಿ. ಸೊ ನೀವು ಆದರೂ ಅಷ್ಟೇ ಗಾಡಿ ಯಾವುದನ್ನೋದು ಮುಖ್ಯ ಅಲ್ಲ, ನಿಮ್ಮ ಹತ್ರ ಏರೋವಣ್ಣನೇ ಇರಲಿ ಏನೇ ಇರಲಿ ಗಾಡಿ ತೆಗಿಯೋತ್ನಾಗೆ ಈ ಥರ ಸ್ವಲ್ಪ ಹೊರಸ್ರಿ. ಇಲ್ಲ ಅಂದರೆ ಸಣ್ಣ ದಷ್ಟು ಕುತ್ಕೊಂಡು ಆಯಿಲ್ ಸೀಲ್ ಓಪನ್ ಆಗೋದು ಇದರಿಂದನೇ. ಇದೊಂದು ಟಿಪ್ಸು. ನಾನು ನನ್ನ ಗಾಡಿ ಯಾವಾಗೇ ಹೊರಗಡೆ ತೆಗೆದ್ರು ಈ ಥರ ಆಯಿಲ್ ಸೀಲ್ ಹತ್ರ ಇಷ್ಟು ಥರ ಡಸ್ಟ್ನ ಕ್ಲೀನ್ ಮಾಡ್ತೀನಿ. ಬನ್ನಿ ಹೊಡೋಣ. ಇವಾಗ ಪ್ರೆಸೆಂಟ್ ಈ ಬಾಡಿ ಹೋಗ್ತಾ ಐತಿ. ಕುಟುಂಬ ಚೋಣ ಸುಸೆ ನಿಮ್ಮ ಮಕ್ಳು ನೋಡಲ್ಲಿ ಬಡ್ಡೆ ಶಾಲೆ ಬಿಟ್ಟು ನಿಂತ್ಕೊಂಡು ನೋಡ್ತಿರೋದು ಎಲ್ಲಿ ಬೀಳ್ತಾರೋ ಎಲ್ಲಿ ಬೀಳ್ತಾರೋ ಬರಲ ಆರ್ನ ಹೆಂಗೈತೆ ಆರ್ನ ಇದ್ಯಾಕೆ ಶೇಕ್ ಆಗ್ತೈತಲ್ಲ ಅಂತ. ಹೀರೋ ಹೋಂಡಾ ರೆಜೆಂಡ್ರಿ ಬೈಕು ಇದ್ರ ಮೇಲೆ ಏನಾರು ನಾನು ಕುತ್ಕೊಂಡೆ ಅಂದರೆ ಒಂಥರ ಇಲ್ಲಿ ಮೇಲೆ ಗಣೇಶ ಕುತ್ಕೊಂಡಂಗೆ ಆಗುತ್ತೆ. ಸೇಮ್ ಇಲ್ಲಿ ಮೇಲೆ ಗಣೇಶ ಕುತ್ಕೊಂಡಂಗೆ ಆಗ್ತಾ ಐತಿ. ಬಟ್ ಚೆನ್ನಾಗಿ ಅನ್ನಿಸ್ತಾ ಐತಿ. ಸೂಪರ್ ಬೈಕು. ನಿಮ್ಮ ಇದೊಂದು ಗೋಪುರ ಆ್ಯಂಗಲ್ ಚೆಕ್ ಮಾಡ್ಕೊಂಬಣ ಎಲ್ಲಿ ಶೇಕ್ ಆಗ್ತಿರೋದು ಇಲ್ಲಿ ಇಲ್ಲಿ ಇದು ಕುಂತಲ್ಲ ಅದೇ ಅಂತ ನಾನು ಕಮಾನ್ ಲೆಟ್ಸ್ ಗೋ. ನಿಮಗೆ ಇವಾಗ ಇಲ್ಲೆಲ್ಲೂ ಸಿಗೋಲ್ಲ, ನಿಮಗೆ ಒಂದು ಟಾಪ್ ಸ್ಪೀಡ್ ಒಂದು ಚೆಕ್ ಮಾಡ್ಬಿಡೋಣ. ಡಬಲ್ನಾಗೆ ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್ ಯಾವ ರೇಂಜ್ ಹೋಗುತ್ತೆ ಅಂತ ಒಂದು ಚೆಕ್ ಮಾಡ್ಬಿಡ್ತೀನಿ. ಶಿವಮೊಗ್ಗ ಶಿಕಾರಿಪುರ ಮೇನ್ ರೋಡ್ ಹೈವೇದಲ್ಲಿ ನಿಮಗೆ ಸಿಗ್ತೀನಿ ಸೀದಾ ಹೋಗಿ. ಹಾಗೆ ಎಲ್ಲರೂ ಒಂದು ಇಂಪಾರ್ಟೆಂಟ್ ನ್ಯೂಸು, ಹಾಗೆ ಈ ಜಾಗನ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಫ್ಯೂಚರ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ. ಇದೇ ಜಾಗ ಜಸ್ಟ್ ಹಾಗೆ ನೋಡ್ಕೊಳ್ಳಿ, ಜಾಗ ಯಾವ ಥರ ಇದೆ ಏನಂತ ಸ್ವಲ್ಪ ಕಮೆಂಟ್ ಮಾಡಿ. ಇನ್ ಫ್ಯೂಚರು ಒಂದು ಅಪ್ಡೇಟ್ ಬರುತ್ತೆ ಈ ಜಾಗದ ಬಗ್ಗೆ. ಜಾಗ ಹೆಂಗಿದೆ ಏನು ನೋಡಿ, ಜಾಗ ಯಾವ ಥರ ಇದೆ ಏನು ಅದೇ ನೋಡ್ಕೊಂಬಿಡಿ. ಸೂಪರ್ ಅಲ್ಲ ಸ್ಟೂಡೆಂಟ್. ಇವಾಗ ಶಿವಮೊಗ್ಗ ಶಿಕಾರಿಪುರ ಮೇನ್ ರೋಡ್ ಬೆಂಗಿ ರೋಡ್ ಮಾತ್ರ ಹೆಂಗಾದ್ರೂ ಹೊಡಿಬೋದು ನೋಡೋ. ಹೀರೋ ಹೋಂಡಾ ಸ್ಪೆಂಡರ್ ಎಷ್ಟು ಹೋಗತ್ತೆ ಅಂತೇಳಿ ಇದು ಯಾರು ಬರೆದ ಕಥೆಯೋ. ಈ ತರ ಬಿಸಿಲು ಎಷ್ಟಿದೆ ಟೆಂಪ್ರೇಚರು? 38 ಅಂತ ಟೆಂಪ್ರೇಚರು. ಎಸ್ ಮನ್ಸಲ್ಲಿ ಅನ್ಕೊತಾ ಇರ್ತೀರಾ ಈ ಜಿಲೇಬಿ ರೋಡ್ ಅನ್ನ ನೋಡಿ, ಒಂದು ಈ ತರ ರೋಡ್ಗಳನ್ನ ನೋಡಿ ಆನಂದಿಸಿ ಈ ಪ್ರಕೃತಿಯನ್ನು ನೋಡಿ ಖುಷಿ ಪಡೋಣ. ಒಂದು ಹಾಡು ಜೊತೆಗೆ ಸವಿಯದು ಜೊತೆ ನಡೆದಿಹುದು 108 ಭಾವನೆಗಳೊಳಗಿಂದ ಚಿಮ್ಮಿ ಹರಿಯುತ್ತಿಹುದು. ಕಾಣದಾದಡವ ಕಾಣಲು ಮನವು ಹಾತೊರೆಯುತ್ತಿಹುದು. ನನ್ನ ಒಳಗೆಂದು ನಾನೇ ಅರಿಯದ ಸತ್ಯ ಒಂದು ಅಡಗಿ ನಡೆಯುವಾಗ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಕಾಡಿ ಕಳೆದ ಕಹಿ ಕೊಟ್ಟು ಮರುಕಳಿಸಿದಂತೆ ರಮಿಯನಾರಿಯ ಬಿಟ್ಟು ಬರಲಾರೆ ಸುತ್ತು ಅರಿದ ಹಾಗೆ
ಹೋಗಿತ್ತ ಮೀಟ್ರು ಇರೋ ಹೊಂಡ ಸ್ಪೆಂಡರ್ ಪ್ಲಸ್ 115 ಕರೆಕ್ಟು 115 ನಾವು ಹೊಡೆದಿರೋದು. ಅದು ಮತ್ತೆ ಡಬಲ್ಸು, ನಾನೊಂದು 78 kg ಬಡ 80 kg, ನಮ್ಮ ರಘುದು ಸೇರಿ ಈ ವೆಯ್ಟಿಗೆ 110-115 kilometers ಈ ಕರೆಕ್ಟ್ ಇಳಿದಂಗೆ ಬಂದು ಇನ್ನು ಸ್ವಲ್ಪ ಆಗಿದೆ 120 ಬೆಚ್ಚಾಗೋದು. ಸೊ ಹೀರೋ ಹೊಂಡಾ ಸ್ಪೆಂಡರ್ ಪ್ಲಸ್ ಟಾಪ್ ಸ್ಪೀಡ್ ಡಬಲ್ಸಲ್ಲಿ 115 ಹೊಡಿಬೋದು. ಬಟ್ ಹುಷಾರಾಗಿ ಹೊಡೀರಿ, ಈ ಥರ ಸ್ವಚ್ಛತ ಹೊಡಿಬೋದು ಅಷ್ಟೇ, ಸಿಡಿ ಗಿಡಿ ಎಲ್ಲ ಟ್ರೈ ಮಾಡೋಕೆ ಹೋಗ್ಬಿಡ್ರಿ. ಬನ್ನಿ ಸಿದ್ಧವಾಗಿ ನಿಮಗೆ ಶಿವಮೊಗ್ಗ ಸಿಗ್ತೀನಿ. ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ಸೂಪರ್ ಆಗೈತಿ, ಟೆನ್ಷನ್ ಇಲ್ಲ. ಬಟ್ ಹೈಟ್ ಕಮ್ಮಿ ಅನ್ನೋ ಬಿಟ್ಟರೆ ಆರಾಮ್ ಸೀಟಿಂಗ್ ಪ್ರೊಸೀಜರ್, ಇದು ಸೀಟಿಂಗ್ ಪ್ರೊಸೀಜರ್ ಸಖತ್ತಾಗಿದೆ.